ಮೊದಲನೇ ತಾರೀಕು 4:40 ಸಾಯಂಕಾಲ ಬ್ಯಾಂಗ್ಲೂರ್ ನಗರದ ಔಟ್ಸ್ಕರ್ಟ್ಸ್ ಹೊರವಲಯದಲ್ಲಿ ನಾಗೂರಿ ಹತ್ರ ಒಂದು ಆಟೋನಲ್ಲಿ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರ್ತಿದೆ. ಆ ಬ್ಲಾಸ್ಟ್ ನಲ್ಲಿ ಆ ಪ್ಯಾಸೆಂಜರ್ ಏನಿದ್ದಾನೆ ಅವನಿಗೆ ಗಾಯ ಆಗಿರ್ತಿದೆ, ಮತ್ತೆ ಆ ಚಾಲಕ ಏನಿದ್ದಾನೆ ಪುರುಷೋತ್ತಮ್ ಪೂಜಾರಿ ಅವರಿಗೆ ಕೂಡ ಬರ್ನ್ ಇಂಜುರೀಸ್ ಆಗಿರ್ತದೆ. ಅವರಿಗೆ ತಕ್ಷಣ ಫಾದರ್ ಮಿಲ್ಲರ್ ಹಾಸ್ಪಿಟಲ್ ಅಲ್ಲಿ ಸಿಫ್ಟ್ ಮಾಡಲಾಗಿದೆ. ಆ ನಂತರ ಇದು ಯಾವ ರೀತಿ ಆಯ್ತು, ಮತ್ತೆ ಅವನು ಇದು ಆ ಪ್ಯಾಸೆಂಜರ್ ಯಾರಿದ್ದಾನೆ, ಅವನು ಯಾರು, ಯಾಕೆಂದ್ರೆ ಅವ್ರದ್ದು ಮುಖ ಆ ಸುಟ್ ಇಂಜುರಿಯಿಂದ ಬರ್ನ್ ಇಂಜುರಿಯಿಂದ ಅವ್ರದ್ದು ಬಹಳ ಅದು 40% 45% ಇನ್ನು ಯಾರು ಪ್ಯಾಸೆಂಜರ್ ಇದ್ದಾನೆ ಅವನಿಗೆ ಸುಟ್ಟ ಗಾಯ ಆಗಿತ್ತು. ಮತ್ತೆ ನಮ್ಮ ಪುರುಷೋತ್ತಮ್ ಪೂಜಾರಿ ಯಾರು ಈ ಕೇಸ್ದು ಫಿರ್ಯಾದಿದಾರಿದ್ದಾರೆ ಅವನಿಗೆ ಕೂಡ ಗಾಯ ಆಗಿತ್ತು. ಮತ್ತೆ ನಮ್ಮ ಕಮಿಷನರ್ ಶಶಿಕುಮಾರ್ ಅವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಮತ್ತೆ ಅವರ ಅಧಿಕಾರಿಗಳು ಅವರದು ಡಿಸಿಪಿ ಅಂಶು ಕುಮಾರ್, ಡಿಸಿಪಿ ದಿನೇಶ್, ಆ ನಂತರ ಎಸಿಪಿ ಸೆಂಟ್ರಲ್ ಪರಮೇಶ್ವರ್ ಹೆಗ್ಡೆ ಇವರೆಲ್ಲ ಧಾವಿಸಿ ಮತ್ತೆ ಯಾವ್ದು ಗುರುತು ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಒಂದು ಆಧಾರ್ ಕಾರ್ಡ್ ಸಿಕ್ಕಿದೆ. ಆಧಾರ್ ಕಾರ್ಡ್ ನಲ್ಲಿ ಹೆಸರು ಮತ್ತೆ ವಿಳಾಸ ಒಂದು ಪ್ರೇಮರಾಜ್ ಹುಡುಗಿ ಹೇಳ್ಬಿಟ್ಟು ಧಾರವಾಡದ ಒಂದು ವಿಳಾಸ ಇತ್ತು. ನಾವು ತಕ್ಷಣ ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾವು ಸಂಪರ್ಕ ನಾವು ಮಾಡಿದೀವಿ. ಮತ್ತೆ ಅದು ವಿಳಾಸ ಏನಿತ್ತು ಅಲ್ಲಿ ತಕ್ಷಣ ಹೋಗಿ ಅವರು ಚೆಕ್ ಮಾಡಿದರೆ ಆ ವಿಳಾಸದಲ್ಲಿ ಪ್ರೇಮರಾಜ್ ಹುಡುಗಿದು ಪರಿವಾರ ಫ್ಯಾಮಿಲಿ ಏನಿದೆ 3 ವರ್ಷ ಹಿಂದೆ ಅವರು ಬಿಟ್ಟು ಹೋಗಿದ್ರು. ಅಲ್ಲಿಂದ ಅವರು ಕೇಶವಾಪುರ ಹುಬ್ಳಿಕ್ಕೆ ಅಲ್ಲಿ ಹೋಗಿದ್ರು. ಮತ್ತೆ ನಾವು ಅದೇ ರಾತ್ರಿ 9:10 ಪ್ರೇಮರಾಜ್ ಹುಡುಗಿಗೆ ನಾನೇ ಖುದ್ದಾಗಿ ಸಂಪರ್ಕ ಮಾಡಿದ್ದೇನೆ, ಫೋನ್ ನಲ್ಲಿ ನಾನು ಮಾತಾಡಿದ್ದೇನೆ. ಅವನ ಫೋನ್ ನಂಬರ್ ನಮ್ಗೆ ಸಿಕ್ತು ಅದೇ ವಿದಿನ್ 3-4 hours. ಮತ್ತೆ ಅವ್ರಿಗೆ ಮಾತಾಡಿದ್ವಿ. ಅವರು ತುಮಕೂರಿನಲ್ಲಿ ಒಂದು ಕಡೆ ರೈಲ್ವೆ ಗ್ಯಾಂಗ್ ಮ್ಯಾನ್ ಹಾಗೆ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಮಾತಾಡಿದ ನಂತರ ರೂಲ್ ಔಟ್ ಆಯ್ತು, ಇದು ಆಧಾರ್ ಕಾರ್ಡ್ ಏನಿದೆ ಅದು ಪ್ರೇಮರಾಜ್ ಹುಡುಗಿ ಆ ಸ್ಥಳಕ್ಕೆ ಅವನು ಇಲ್ಲ. ಪ್ರೇಮರಾಜ್ ಹುಡುಗಿ ಈಗ ಸದ್ಯಕ್ಕೆ ತುಮಕೂರದಲ್ಲಿ ಇದ್ದಾನೆ. ನಾನೇ ಅವನಿಗೆ 9 ಗಂಟೆಗೆ ಮಾತಾಡಿದ್ದೆ. ಮತ್ತೆ ನಾನು ಹೇಳಿದೆ ನೀವು ಡ್ಯೂಟಿ ಮುಗಿಸ್ಕೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಅವ್ರಿಗೆ ತಿಳಿಸ್ಬೇಕು ನಾನು ಪ್ರೇಮರಾಜ್ ಹುಡುಗಿ ಇದ್ದೇನೆ, ನಾನು ನಿನ್ನೆ ಅಲ್ಲಿ ಮ್ಯಾಂಗ್ಳೂರ್ನಲ್ಲಿ ನಾನು ಇರಲಿಲ್ಲ, ಅದು ನೀವು ಅವ್ರಿಗೆ ಹೋಗಿ ಅಲ್ಲಿ ಅವ್ರಿಗೆ ಒಂದು ಮಾಹಿತಿ ನೀವು ನಾಳೆ ಬೆಳಿಗ್ಗೆ ಅವ್ರಿಗೆ ಕೊಡ್ಬೇಕು. ಆರತಿ ಅವರು ನಿನ್ನೆ ಅವ್ರು ಹೋಗಿ ಆರತಿ ಅವ್ರು ಭೇಟಿಯಾಗಿದ್ದಾರೆ. ಇದು ಆಗಿದ ನಂತರ ಇವನು ಯಾರು ಅದರ ಸಲುವಾಗಿ ನಾವು ಬಹಳ ನಾವು ತಲೆ ಕೆಡಿಸಿದೀವಿ. ಅದು ಸುದೈದ ನಮ್ಮ ಆಫೀಸರ್ಸ್ ಬಹಳ ನಾವು ಹೇಳ್ಬಹುದು ಒಂದು ರೆಕಾರ್ಡ್ ಟೈಮ್ ನಲ್ಲಿ ಕೆಲಸ ಮಾಡಿ ಅದೇ ರಾತ್ರಿ ಅವನು ಎಲ್ಲಿಂದ ಬಂದಿದ್ದಾನೆ ಇದು ಪ್ಯಾಸೆಂಜರ್ ಇದ್ದಾನೆ ಅದು ಪತ್ತೆ ಮ್ಯಾಂಗ್ಳೂರ್ ಪೊಲೀಸ್ ಟೀಮ್ ಅವ್ರು ಮಾಡಿದ್ದಾರೆ. ಮತ್ತೆ ತಕ್ಷಣ ಇಲ್ಲಿ ನಮ್ಮ ಪಕ್ಕದಲ್ಲಿ ಮೈಸೂರು ಕಮಿಷನರ್ ಕೂತಿದ್ದಾರೆ ರಮೇಶ್ ಭಾನೋತ್ ಅವರು, ಅವ್ರಿಗೆ ಮಾಹಿತಿ ನೀಡಿದೀವಿ. ಅವರು ತಕ್ಷಣ ಅದು ಆಧಾರ ಮೇಲೆ ಮತ್ತೆ ನಾವು ಸೆಂಟ್ರಲ್ ಏಜೆನ್ಸೀಸ್ ಕೂಡ ಅವ್ರಿಗೆ ನಾವು ಹೆಲ್ಪ್ ನಾವು ತಗೊಳ್ತಾ ಇದ್ವಿ. ಅಲ್ಲಿ ನಮ್ಮ ಮೈಸೂರು ಡಿಸ್ಟ್ರಿಕ್ ಕಮಿಷನರೇಟ್ ಪೊಲೀಸ್ ಏನಿದೆ ಅಲ್ಲಿ ಹೋಗಿ ಆ ಮೆಡಿಕಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಲೋಕನಾಯಕ್ ನಗರ ಬರುತ್ತೆ ಅಲ್ಲಿ ಮೋಹನ್ ಕುಮಾರ್ ಅವರದು ಮನೆಯಲ್ಲಿ ಇದು ನಮ್ಗೆ ಅಡ್ರೆಸ್ ಸಿಕ್ತು. ಮೋಹನ್ ಕುಮಾರ್ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡಿದೀವಿ. ಅಲ್ಲಿ ಅವನು 20 ಸೆಪ್ಟೆಂಬರ್ ಇಂದ ಅಲ್ಲಿ ವಾಸ ಆಗಿದ್ದಾನೆ. 20 ಸೆಪ್ಟೆಂಬರ್ ಅಲ್ಲಿ ಅವನು ಒಂದು ಕಾಂಟ್ರಾಕ್ಟ್ ಅವ್ರದ್ದು ಸಿಕ್ಕಿದೆ. ಮತ್ತೆ ಈ ಸಾರಿಖ್ ಏನಿದ್ದಾನೆ 15 August 2022 ಅಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಗಲಾಟೆ ಆಗಿತ್ತು ಆ ದಿವಸ. ಆ ಗಲಾಟೆನಲ್ಲಿ ಜಬಿವುಲ್ಲಾ ಹೇಳ್ಬಿಟ್ಟು ಒಬ್ಬ ಆರೋಪಿ ಅವನಿಗೆ ನಾವು ಅದೇ ರಾತ್ರಿ ನಾವು ದಸ್ಗೀರ್ ಮಾಡಿರ್ತೀವಿ. ಜಬಿವುಲ್ಲಾ ದಸ್ಗೀರ್ ಆಗಿದ ನಂತರ ಇವನು ಸ್ವಲ್ಪ ಅಲರ್ಟ್ ಆಗಿಬಿಡ್ತಾನೆ. ಮತ್ತೆ ಅವನು ಬೇರೆ ಬೇರೆ ಕಡೆ ಅವನು ಆ ಊರು ಬಿಟ್ಟು ಸ್ವಲ್ಪ ಅವನು ಇದು ಮಾಡ್ತಾನೆ. ಮತ್ತೆ 20 ತಾರೀಕು ನಂತರ ಅವನು ಅಲ್ಲಿಂದ ಶಿವಮೊಗ್ಗದಿಂದ ಅವನು ಪರಾರಿ ಆಗಿರ್ತಾನೆ, ಬೇರೆ ಬೇರೆ ಕಡೆ ಹೋಗಿದ್ದಾನೆ. ಅವನು ಕೊಯಂಬತ್ತೂರು ಹೋಗಿದ್ದಾನೆ, ಅವನು ಇದು ಕೇರಳ ರಾಜ್ಯಕ್ಕೆ ಹೋಗಿದ್ದಾನೆ, ಅವನು ಮೈಸೂರು ಹೋಗಿದ್ದಾನೆ, ಬೇರೆ ಬೇರೆ ಕಡೆ ಸುತ್ತಾಡ್ಕೊಂಡು ಅವನು ಇದು ಆದ್ರೆ ಅಲ್ಲಿ ಒಂದು ಮನೆ ಮಾಡ್ಕೊಂಡು 20 ಸೆಪ್ಟೆಂಬರ್ ಇಂದ ಅವನು ವಾಸವನ್ನು ಆಗಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇತ್ತು, SMM ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಹೋಗಿ ಅವನು ಸ್ವಲ್ಪ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದ. ಇದು ಎಲ್ಲ ನಮ್ಗೆ ಮಾಹಿತಿ ಆ ರಾತ್ರಿ ನಮ್ಗೆ ಸಿಕ್ತು. ವಿಸ್ತಾರ ನ್ಯೂಸ್, ನಿಖರ ಜನಪರ.